ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರೇಶ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಚಿತಂಬರ ರಹಸ್ಯ ಕೃತಿಯನ್ನ ಇದರ ಲೇಖಕರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅಧ್ಯಾಯ ಇಪ್ಪತ್ತಾರು ಆಚಾರಿಗೆ ಎಂಟಮಾಲಜಿಸ್ಟ್ ಸಿದ್ದಪ್ಪನ ಮೇಲೆ ಕಡುಕೋಪ ಬಂದಿತ್ತು ಏಕೆಂದರೆ ಗೋಸಾಯಿಗಳನ್ನು ಕಂಡರೆ ಸಿದ್ದಪ್ಪ ಹೆಡೆಯತ್ತಿದ ನಾಗರ ಹಾವಿನಂತೆ ಆಡುತ್ತಿದ್ದ ಸಿದ್ದಪ್ಪ ಇಡೀ ಕೆಸರೂರಿನ ವನಸಿರಿ ಹೇಗೋ ಹಲವಾರು ವರ್ಷಗಳಲ್ಲಿ ನಾಶವಾಗುತ್ತಾ ಬಂದಿತ್ತು ಎಂಬುದನ್ನು ಕಣ್ಣಾರೆ ಕಂಡವನಾಗಿದ್ದ ಒಂದು ಕಡೆ ಸುಲೇಮಾನ್ ಬೇರಿಯಂತ ಕದೀಮರು ಕೋಟಿಗಟ್ಟಲೆ ಲಾಭ ಮಾಡಲು ಕಾಡನ್ನ ಸೂರೆ ಹೊಡೆಯುತ್ತಿದ್ದರು ಇನ್ನೊಂದು ಕಡೆ ಬಡವರ ಜೀವನಕ್ಕಾಗಿ ಅದನ್ನ ನಾಶ ಮಾಡುತ್ತಿದ್ದರು ಸುಲೇಮಾನ್ ಬೇರಿಯಂತೆ ಗೋಸಾಯಿಗಳು ಅದರಲ್ಲಿ ಪಾಲುದಾರರಾಗಿದ್ದರು ಊರು ಪಕ್ಕದ ಕಾಡುಗಳನ್ನ ಪೊದೆ ಪೊದರುಗಳನ್ನ ಸವರಿ ಸೌದೆ ಮಾಡಿ ತಂದು ಮಾರುತ್ತಿದ್ದರು ಬಿದಿರುವಾಟೆ ಇತ್ಯಾದಿಗಳನ್ನ ಕಡಿದು ಲಾರಿಗಳಲ್ಲಿ ಪೇಟಗಳಂತ ಸಾಗಿಸುತ್ತಿದ್ದರು ಅದರೊಳಗೆ ಆಶ್ರಯ ಪಡೆದ ಮೊಲ ಕೋಳಿ ಕಾಡು ಕುರಿಗಳನ್ನ ಗೋಣು ಮುರಿದು ಮಾರುತ್ತಿದ್ದರು ಮಳೆಗಾಲದಲ್ಲಿ ಈ ಬೋಳು ಬೋರಿಯ ಮೇಲ್ಮೈಯಲ್ಲೆಲ್ಲ ತೊಳೆದು ಹೋಗಿ ಅವು ಬರಿಯ ಬೆಣಚುಕಲ್ಲಿನ ಗುಡ್ಡಲುಗಳಾಗತೊಡಗಿದ್ದವು ತೊಡಗಿದ್ದವು ಕೆಸರೂರಿನ ಸಮೀಪದ ನದಿಗಳು ಗುಂಡಿಗಳೆಲ್ಲ ನಾರು ಬೇರು ಕಾಯಿಗಳನ್ನ ಅರೆದು ಕಲಿಸಿಬಿಡುತ್ತಿದ್ದರು ಸತ್ತ ಮೀನುಗಳನ್ನ ಅವರ ವೈಯುದ್ಧ ನಂತರ ದಿನಗಟ್ಟಲೆ ಗಿಡುಗ ಹದ್ದುಗಳು ಕ್ರಮೇಣ ಸಾಯುವ ಮೀನುಗಳಿಗಾಗಿ ನದಿಯುದ್ದಕ್ಕೂ ಹಾರಾಡುತ್ತಿದ್ದವು ಅವರಿಗೆ ನೀರಿಗೆ ಕಲಿಸಿದ ವಿಷಯ ಹೋದೆಲ್ಲವರೆಗೂ ಮೀನುಗಳು ಸಾಯುತ್ತಲೇ ಇದ್ದವು ಗೋಸಾಯಿಗಳ ವಿರುದ್ಧ ಸಿದ್ದಪ್ಪನ ಹೋರಾಟ ಅವಿವೃತವಾಗಿ ನಡೆಯುತ್ತಲೇ ಇತ್ತು ಅರಣ್ಯ ಇಲಾಖೆಯವರೆಗೂ ಪೊಲೀಸರಿಗೂ ಸಿದ್ದಪ್ಪನ ನಿರಂತರ ತಾಕೀತು ನಡೆಯದೇ ಇತ್ತು ಅವರಿಗೆ ಈ ಬಾರಿ ಆಚಾರಿ ಖಾಯಂ ಜಾಗ ಕೊಡಿಸಲು ಯತ್ನಿಸುತ್ತಿರುವುದರ ಅರಿವಿರಲಿಲ್ಲ ಗೋಸಾಯಿಗಳ ವಿರುದ್ಧ ಸಿದ್ದಪ್ಪನದು ಕೆಸರೂರಿನಲ್ಲಿ ಒಂಟಿದನಿಯಾಗಿರಲಿಲ್ಲ ತಮ್ಮ ಕೇರಿಯ ಪಕ್ಕದಲ್ಲೇ ಬಂದು ಒಕ್ಕರಿಸಿದ ಈ ಶನಿಗಳನ್ನು ಕೆಸರೂರಿನ ಹರಿಜನರು ತೀವ್ರ ಅಸಹನೆಯಿಂದ ನೋಡುತ್ತಿದ್ದರು ಅದಕ್ಕೆ ಕಾರಣ ಹರಿಜನ ಕೇರಿಯಿಂದ ಪ್ರತಿ ವರ್ಷ ಹಲವಾರು ಹೆಣ್ಣುಮಕ್ಕಳು ಓಡಿ ಹೋಗುತ್ತಿದ್ದರು ಇದಕ್ಕೆ ಈ ಗೋಸಾಯಿಗಳೇ ಮೂಲ ಕಾರಣವೆಂದು ಅವರಿಗೆ ಚೆನ್ನಾಗಿ ತಿಳಿದ ವಿಷಯವಾಗಿತ್ತು ಗೋಸಾಯಿಗಳು ಊರೂರು ತಿರುಗುವವರಾಗಿದ್ದರಿಂದ ಅವರಿಗೆ ದೂರದ ಪೇಟೆಗಳಲ್ಲಿ ಸೂಳೆಗಾರಿಕೆಗಳೆಲ್ಲ ಚೆನ್ನಾಗಿ ಪರಿಚಯ ಗೋಸಾಯಿಗಳು ಆ ಹುಡುಗಿಯರಿಗೆ ಪೇಟದ ಜೀವನದ ಆಸೆ ತೋರಿಸಿ ಅವರನ್ನು ಒಯ್ದು ಸೂಳೆಗಾರಿಕೆಗೆ ಸೇರಿಸಿ ಕಮಿಷನ್ ತೆಗೆದುಕೊಳ್ಳುತ್ತಿದ್ದರು ಹೀಗೆ ಹೋದವರಲ್ಲಿ ಒಂದಿಬ್ಬರು ಹುಡುಗಿಯರು ಹಿಂತಿರುಗಿ ಬಂದವರು ತಾವು ಒಳ್ಳೆ ಸೀರೆ ಧರಿಸಿ ಟ್ರಿಮ್ ಆಗಿದ್ದರಲ್ಲದೆ ತಂದೆ ತಾಯಿಗಳನ್ನು ಹುಡುಗರಿಗೆ ಹಾಗೂ ಕೊಂಚ ಹಣ ಕೊಟ್ಟಿದ್ದರು ಇದರಿಂದಾಗಿಯೇ ಬಡತನದ ಬೇಗೆಯಲ್ಲಿ ನರಳುತ್ತಿದ್ದ ಅನೇಕ ಹರಿಜನ ಹುಡುಗಿಯರಿಗೆ ಗೋಸಾಯಿಗಳು ಆಗಮನದ ಸಂತಸದಿಂದ ಉತ್ಸಾಹ ತಂದಿತ್ತು ಇವೆಲ್ಲದರಿಂದಾಗಿಯೇ ಹರಿಜನ ಈ ಗೋಸಾಯಿಗಳ ಮೇಲೆ ಹಗೆತನ ಆರಂಭವಾಗಿತ್ತು ಹರಿಜನರು ಗೋಸಾಯಿಗಳಿಗೆ ಅಲ್ಲಿ ಜಾಗ ಕೊಡಕೂಡದು ಅವರಿಗೆ ನಮ್ಮ ಬಾವಿಯ ನೀರು ಮುಟ್ಟಿಸಕೂಡದು ಎಂದು ಪ್ರತಿಭಟನೆ ಸಿದ್ದಪ್ಪನ ದನಿಗೂ ಇವರು ದನಿಗೂಡಿಸಿದರು ಅಂಗಾಡಿ ರಾಮಚಂದ್ರ ಇವರೆಲ್ಲ ಸಿದ್ದಪ್ಪನ ಗೋಸಾಯಿಗಳ ಮೇಲೆ ಕೋಪಗೊಂಡಿದ್ದರಿಂದ ಜಯರಾಮ್ನ ಕತೆ ಕಾರಣವಾಗಿದೆ ಎಂದು ಊಹಿಸಿದರು ಅದೂ ಒಂದು ಕಾರಣವಿದ್ದಿರಬಹುದಷ್ಟೇ ಹೊರತು ಸಿದ್ದಪ್ಪನಿಗೆ ಇವರ ಇಡೀ ಪರಿಸರವನ್ನ ಹಾಳು ಮಾಡು ಕ್ರಿಮಿಕೀಟಗಳಂತೆ ಕಾಣುತ್ತಿದ್ದರು ಗೋಸಾಯಿಗಳು ಪಾಟೀಲರ ಕೊಲೆ ಮಾಡಿದ ನಂತರ ನೋಡಿಕೊಳ್ಳುವ ಉಸ್ತುವಾರಿ ಅಂಗಾಡಿ ವಹಿಸಿಕೊಂಡಿದ್ದರಿಂದ ಸಿದ್ದಪ್ಪ ಈ ಕಾರಣಕ್ಕಾಗಿ ಅವರ ಮೇಲೆ ಕತ್ತಿ ಮಸಿಯುತ್ತಿರಲಿಲ್ಲ ಆದರೆ ಈಚೆಗೆ ಇದೆಲ್ಲವನ್ನ ಎಚ್ಚರದಿಂದ ಗಮನಿಸತೊಡಗಿದ್ದವ ಇನ್ನೊಬ್ಬನಿದ್ದ ಅವನೇ ಅಬ್ಬಾಸ್ ಬೇರಿ ಅವನು ಸುಲೇಮಾನ್ ಬೇರಿಯ ಬಲಗೈ ಬಂಟ ಅಷ್ಟೇ ಅಲ್ಲ ಅವನೇ ಎಲ್ಲ ವ್ಯವಹಾರಗಳನ್ನು ತಿಳಿದು ಕಾರ್ಯವಿಧಾನಗಳನ್ನು ಕುತಂತ್ರಗಳನ್ನು ರೂಪಿಸುತ್ತಿದ್ದವ ಸುಲೇಮಾನ್ ಬೇರಿಯೊಬ್ಬ ಕೋಟ್ಯಾಧಿಪತಿ ಎಂದು ಎಲ್ಲರೂ ತಿಳಿದಿದ್ದರು ಅವನಿಗೆ ಗೊತ್ತಿತ್ತು ಸುಲೇಮಾನ್ ಬೇರಿ ಸದ್ಯದ ಸೂಕ್ಷ್ಮ ಸ್ಥಿತಿ ಅದಕ್ಕೆ ಅವನು ಸುಲೇಮಾನ್ ಬೇರಿಯಂತೆಯೇ ತೀರಾ ಆತಂಕದ ಪರಿಸ್ಥಿತಿಯನ್ನ ಅವಲೋಕಿಸತೊಡಗಿದ್ದ ಬ್ರೀಡರ್ ಮಹಮ್ಮದ್ನಿಂದ ಅಂಗಾಡಿ ಬಂದದೇ ಏಕೆಂದು ಅವನಿಗೆ ವಾರ್ತೆ ಮುಟ್ಟಿತಾದರೂ ಅವನಿಗೆ ಕೊಂಚವೂ ಅದರಿಂದ ಸಮಾಧಾನವಾಗಲಿಲ್ಲ ಏಕೆಂದರೆ ಕೆಸೂರಿನ ವಾತಾವರಣದಲ್ಲೇ ಏನೋ ಅಸಮಾಧಾನ ದ್ವೇಷಗಳು ಹೊಗೆಯಾಡುತ್ತಿತ್ತು ಏನೋ ಒಂದು ಒತ್ತಡ ಮೆಲ್ಲಗೆ ಅಪಾಯಕಾರಿ ಮಟ್ಟಕ್ಕೆ ಶೇಖರೆಗೊಳ್ಳುತ್ತಾ ಹೋಗುತ್ತಿತ್ತು ಇದನ್ನ ತಿಳಿಯಲು ಅರ್ಥ ಮಾಡಿಕೊಳ್ಳಲು ಅಬ್ಬಾಸ್ ಬೇರಿ ಪ್ರಯತ್ನಿಸುತ್ತಾ ಇದ್ದ ಯಾರ್ಯಾರು ತಮ್ಮೊಡನಿಲ್ಲವೋ ಸಂಗಾತಿಗಳಿಲ್ಲವೋ ಅವರನ್ನೆಲ್ಲ ಅವನು ಸರಳವಾಗಿ ವೈರಿಗಳೆಂದೇ ಪರಿಗಣಿಸುತ್ತಿದ್ದ ಆದ್ದರಿಂದಲೇ ಕೆಸರೂರಿನ ಅಲಿಪ್ತವರಿಗೂ ನಿರ್ಲಿಪ್ತರಿಗೂ ಒಂದಲ್ಲ ಒಂದು ಕಾರಣದಿಂದ ಒಂದಲ್ಲ ಒಂದು ಗುಂಪಿಗೆ ಸೇರಬೇಕಾದ ಒತ್ತಡ ಒದಗುತ್ತಿತ್ತು ಇಲ್ಲವೆಂದರೆ ಸುಲೇಮಾನ್ ಬೇರಿಯ ಕೂಟಕ್ಕೂ ಶರಣಾಗುತ್ತಿದ್ದರು ಇಲ್ಲವೇ ವೆಂಕಟೇಶ್ವರ ಭಕ್ತರ ಜೊತೆ ಸೇರುತ್ತಿದ್ದರು ಅಬ್ಬಾಸ್ ಬೇರಿ ದಿನವೂ ಯೋಚಿಸುತ್ತಿದ್ದ ಹೇಗೆ ಈ ಚದುರಂಗದ ದಾಳ ಮುನ್ನಡೆಸಲು ಎಂದು ಅಂಗಾಡಿಯ ಶಂಕಾಸ್ಪದ ಆಗಮನ ಸಿದ್ದಪ್ಪ ಗೋಸಾಯಿಗಳ ವಿರುದ್ಧ ಗಲಾಟೆ ಆರಂಭಿಸಿದ್ದು ರಾಮಚಂದ್ರ ಹುಡುಗರ ಪಟಾಲಾಂ ಒಂದನ್ನು ಸಮಗಟಿಸಿರುವುದು ಹರಿಜನರ ಗೋಸಾಯಿಗಳ ಮೇಲೆ ರೋಷಗೊಂಡಿರುವುದು ಸರಳವಾಗಿದ್ದ ಕೆಸರೂರಿನ ಸಾಮಾಜಿಕ ಅತೃಪ್ತಿಗಳ ರಂಗಸ್ಥಳ ಇದ್ದಕ್ಕಿದ್ದಂತೆ ಕ್ಲಿಷ್ಟಗೊಳ್ಳುತ್ತಾ ತೊಡಗಿತ್ತು ಚೋಗಿಹಾಳರ ಸಾವನ್ನ ಕೆಸರೂರಿನ ಹೆಂಡದ ಕಂಟ್ರಾಕ್ಟರ್ ಮೇಲೆ ಎತ್ತಿ ಹಾಕಿ ಇಡೀ ತಾಲೂಕಿನ ಅಬ್ಕಾರಿಯನ್ನ ತಾವು ಹಿಡಿದುಕೊಳ್ಳುವಲು ಸುಲೇಮಾನ್ ಬೇರಿ ಯತ್ನಿಸಿದ್ದರಿಂದಲೇ ಯಾಕೋ ಕೆಸರೂರಿನ ಪರಿಸ್ಥಿತಿ ನಿಯಂತ್ರಣ ತಪ್ಪುವಂತೆ ಕಾಣತೊಡಗಿತ್ತು ಅಬ್ಬಾಸ್ ಬೇರಿಗೆ ಇವೆಲ್ಲ ಏನು ಇವು ತಮಗೆ ಪೂರಕವೋ ಅಥವಾ ಮಾರಕವೋ ಅಬ್ಬಾಸ್ ಬೇರೆ ಯಾವ ಬೀಗದ ಕೈ ಹಾಕಿ ತಿರುವಿದರೂ ಬೀಗ ತೆಗೆದುಕೊಳ್ಳುವ ಮಟ್ಟಿಗೆ ಕಾಣಲಿಲ್ಲ ಗೋಸಾಯಿಗಳಿಗೆ ಮನದಳಕ್ಕೆ ಜಮೀನು ಕೊಡಿಸುವುದರ ಬೇಕೆಂದು ಆಚಾರಿ ಓಡಾಡುತ್ತಿದ್ದಾನೆ ಅದು ಡೆಪ್ಯುಟಿ ಕಮಿಷನರಿಂದ ಸಹಿಯಾಗಿ ಬಂದರೆ ಮಂಜೂರಾಗೋದಂದೇ ಬಾಕಿ ಬಡವರಿಗೆ ನಿವೇಶನ ಮತ್ತು ಮನೆ ಅನ್ನೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಇದನ್ನೂ ಸೇರಿಸಿದ್ದಾರಂತೆ ಇದು ಅಬ್ಬಾಸ್ ಬೇರಿಗೆ ಸಿಕ್ಕ ಮೊದಲ ಸುಳಿವು ಇದರ ಹಿಂದೆ ಆಚಾರಿ ಓಡಾಡುತ್ತಿದ್ದಾನೆ ಎಂದಾಗಲೂ ಅಬ್ಬಾಸ್ ಬೇರಿಗೆ ಏನೂ ಅರ್ಥವಾಗಲಿಲ್ಲ ಸುಳೆ ಮಗನ ತೆವಲು ಈ ಮಟ್ಟಕ್ಕೆ ಹೋಗಿದೆಯೋ ಎಂದು ಅಂದುಕೊಂಡ ಆದರೆ ಒಬ್ಬೊಬ್ಬರಾಗಿ ಅವನ ಹಿಂದೆ ಯಾರ್ಯಾರು ಇದ್ದಾರೆ ಎಂದು ಗೊತ್ತಾದಂತೆ ಅಬ್ಬಾಸ್ಗೆ ವೈರಿ ಸಮೂಹದ ಚಲನವಲನಗಳು ಅರ್ಥವಾಗತೊಡಗಿದವು ಇಡೀ ತಾಲೂಕ್ ಬೋರ್ಡ್ ಎದುರಾಳಿಗಳ ಗುಂಪು ಕೃಷ್ಣೇಗೌಡ ತಮ್ಮಣ್ಣಗೌಡ ಶ್ಯಾಮ್ನಾಯ್ಕ ತಿಮ್ಮಪ್ಪಗೌಡ ಕಾಲೇಜ್ ಪ್ರಿನ್ಸಿಪಾಲ್ ಓಹೋ ಇದು ಬಡವರಿಗೆ ಮನೆ ಕೊಡಿಸುವುದಲ್ಲ ಆಚಾರಿಗೆ ತೆವಲೂ ಅಲ್ಲ ಈ ಕದೀಮರ ಕ್ರಮಬದ್ಧ ರಾಜಕಾರಣ ತಾಲೂಕ್ ಬೋರ್ಡ್ ಹಿಡಿದುಕೊಳ್ಳಲು ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರ ನೇತೃತ್ವದಲ್ಲಿ ಹೊರಟಿದ್ದಾರೆ ಎಲ್ಲಾ ಕೇಡಿ ಮಾದರ್ಚೋದ್ಗಳ ಅಬ್ಬಾಸ್ ಬೇರಿಯ ಭಯ ರೋಷವಾಗಿ ನಡಗತೊಡಗಿತು ಈ ಬಾರಿ ತಾಲೂಕ್ ಬೋರ್ಡ್ ನಮ್ಮ ಸಾವು ಬದುಕಿನ ಪ್ರಶ್ನೆ ಎಂದು ಅನೇಕ ಸಾರಿ ಸುಲೇಮಾನ್ ಬ್ಯಾರಿ ಎಚ್ಚರಿಸಿದ್ದ ಅದಕ್ಕೆ ಕಾರಣ ಕೇವಲ ರಾಜಕೀಯ ಅಧಿಕಾರದ ಆಕಾಂಕ್ಷೆ ಮಾತ್ರವಾಗಿರಲಿಲ್ಲ ಸುಲೆಮಾನ್ ಬೇರಿ ಈ ಬಾರಿ ದೊಡ್ಡ ಜೂಜಿನಲ್ಲಿ ಹಣ ತೊಡಗಿಸಿದ್ದ ಅವನ ಬಂಡವಾಳದ ಮುಕ್ಕಾಲು ಭಾಗವನ್ನೆಲ್ಲ ಇದರಲ್ಲಿ ತೊಡಗಿತ್ತು ಅವನ ಈ ಬಾರಿ ಇಡೀ ಜಿಲ್ಲೆಯ ಒದಗಿಸಲಾಗುವಷ್ಟು ತಾರೆ ಆಲ ಬಸರಿ ಮುಂತಾದ ಕಂತ್ರಿ ಮರಗಳನ್ನೆಲ್ಲ ಮರಮುಟ್ಟುಗಳನ್ನು ಕುಯಿಸಿ ಬಾಗಿಲವಾಡ ಕಿಟಕಿ ಚೌಕಟ್ಟು ರೀಪು ಪಕಾಸು ಹಲಗೆಗಳನ್ನೆಲ್ಲ ಜನತಾ ಮನೆಗಳಿಂದ ರೆಡಿ ಮಾಡಿಸಿಟ್ಟು ಅಬ್ಬಾಸ್ ಬ್ಯಾರಿ ಸಾ ಸಾಮೀಪ್ಯದಲ್ಲಿ ಪರ್ವತದಂತೆ ಬಿದ್ದಿತ್ತು ಈಗ ಗೆದ್ದರೆ ಎಂದೆಂದೋ ಗೆದ್ದಂತೆ ಈಗ ಸೋತರೆ ಎಂದೆಂದೋ ಸೋಲಂತೆ ಕೋಟಿಗಟ್ಟಲೆ ಹಣ ತೊಡಗಿಸಿಯಾಗಿತ್ತು ಈಗ ವಿರೋಧಿಗಳ ತಾಲೂಕು ಬೋರ್ಡ್ ಹಿಡಿದುಕೊಂಡರೆ ಅನಂತೆ ಇವ ಇವನ್ನೆಲ್ಲ ಕಂತ್ರಿ ಮರ ಎಂದು ನಪಾಸು ಮಾಡಿಬಿಡೋದು ಅವರಿಗೆ ಅಸಾಧ್ಯವೇನಲ್ಲ ಅನಂತರ ಇಡೀ ಜಿಲ್ಲೆಯಲ್ಲಿಯೇ ಪುಕಾರವಾಗುತ್ತೆ ಅದಕ್ಕೆಂದೇ ಕೂಯಿಸಿದ ಒಳ್ಳೆ ಮರಗಳೆಲ್ಲ ಎಲ್ಲಿ ಹೋಯಿತು ಅಂತ ತನಿಖೆ ಆರಂಭ ದೇವರೇ ಗತಿ ಈ ಆಚಾರಿ ಹಲಾಲ್ಕೋರ್ ಬ್ರಾಹ್ಮಣ ಕುತ್ತಿಗೆಗೇ ತರುತ್ತಿದ್ದಾನೆ ಈ ರೀತಿ ಯೋಚಿಸುತ್ತಾ ಹೋದಂತೆ ಪಾಟೀಲರ ಗುಂಪಿನ ಚಟುವಟಿಕೆಗಳು ಅರ್ಥವಾಗಲು ಕಷ್ಟವಾಗುತ್ತಾ ಹೋಯಿತು ಅಬ್ಬಾಸ್ಗೆ ಅವನು ಎಷ್ಟೇ ತಲೆಕೆರೆದುಕೊಂಡರೂ ಇವರ ಏನೂ ಮಾಡುತ್ತಿದ್ದಾರೆಂದು ಎಂದೂ ಹೊಳೆಯಲಿಲ್ಲ ಆ ಅರವತ್ತು ಎಪ್ಪತ್ತು ಜನ ಗೋಸಾಯಿಗಳ ಗುಂಪು ಕೆಸಿರೂರಿನ ರಾಜಕಾರಣಕ್ಕೆ ಅಷ್ಟೊಂದು ಮುಖ್ಯವೇ ಮನಸ್ಸು ಮಾಡಿದರೆ ನಾವು ಒಂದೇ ಒಂದು ನೂರು ಜನರನ್ನು ನಮ್ಮ ಕಡೆಗೆ ಮಾಡಿಕೊಳ್ಳುವುದಕ್ಕೆ ಆಗೋದಿಲ್ಲವೇ ಆದರೆ ಆ ಸುಳೆಮಗ ಹರಕುಲ ಕಚ್ಚೆ ಆಚಾರಿ ಎದುರಾಳಿಗಳಿರುವವರೆಗೂ ನಾವು ತೀರಾ ಹುಷಾರಾಗಿರಬೇಕು ಎಂದುಕೊಂಡ ಅಬ್ಬಾಸ್ ಬೀರಿ ಧನ್ಯವಾದ